ಅಣ್ಣ ಒಂದು ಪ್ಲಾಸ್ಟಿಕ್ ಕೊರ್ಲಿ. ಇದು ಸಾಮಾನ್ಯ ಎಲ್ಲ ಕಡೆ ಕೇಳಿ ಬರುವಂತ ಮಾತು. ಒಮ್ಮೆ ಆಲೋಚಿಸಿ, ಒಬ್ಬನಿಗೆ ವಾರಕ್ಕೆ 5 ಪ್ಲಾಸ್ಟಿಕ್ ಕೈ ಚೀಲಗಳ ಬಳಕೆ ಬೇಕಾದ್ರೆ ತಿಂಗಳಿಗೆ 20 ಬೇಕಾಗುತ್ತೆ, ವರ್ಷಕ್ಕೆ 145 ಬೇಕಾಗುತ್ತೆ, ಜೀವನದಲ್ಲಿ 23,725 ಪ್ಲಾಸ್ಟಿಕ್ ಚೀಲಗಳು ಬೇಕಾಗುತ್ತೆ. 120 ಕೋಟಿ ಜನಸಂಖ್ಯೆ ಇರುವಂತಹ ನಮ್ಮ ದೇಶದಲ್ಲಿ ಎಷ್ಟೊಂದು 100,000 ಕೋಟಿ ಪ್ಲಾಸ್ಟಿಕ್ ಚೀಲಗಳು ಬಳಕೆ ಆಗ್ಬೋದು. ನಮ್ಮ ದೇಶದ ಜನಸಂಖ್ಯೆಯಲ್ಲಿ ಅರ್ಧದಷ್ಟಾದರೂ ಜನ ಪ್ಲಾಸ್ಟಿಕ್ ಬಳಕೆಯನ್ನು ಕಮ್ಮಿ ಮಾಡಿದ್ರೆ ಎಷ್ಟೋ ಕೋಟಿ ಪ್ಲಾಸ್ಟಿಕ್ ಚೀಲಗಳು ನಮ್ಮ ಭೂಮಿಗೆ ಸೇರೋದನ್ನು ನಿಲ್ಲಿಸಲಿಕ್ಕಾಗುತ್ತೆ. ಪ್ಲಾಸ್ಟಿಕ್ ಚೀಲಗಳ ಬಳಕೆಯನ್ನು ಕಮ್ಮಿ ಮಾಡಿದಲ್ಲಿ ನಾವು ಯಾಕೆ ಒಬ್ಬರಾಗಬಾರದು? ಪ್ಲಾಸ್ಟಿಕ್ ಚೀಲಗಳ ನಿರ್ಮೂಲನೆ ಮಾಡುವಂತಹ ಜಾದು ಕುದ್ರೋಳಿ ಗಣೇಶ್ರಂತಹ ಜಾದೂಗಾರರಿಂದ ಮಾತ್ರ ಸಾಧ್ಯ ಅಲ್ಲ, ನಿಮ್ಮಿಂದಲೂ ಸಾಧ್ಯ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ಆರ್ಜಿ ಅಭಿಷೇಕ್. ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಕಾರ್ಯಕ್ರಮ ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವಸಂಕುಲ. ಇವತ್ತಿನ ಇದರಿಂದ ಕಾರ್ಯಕ್ರಮದಲ್ಲಿ ಹಬ್ಬ ಹರಿದಿನಗಳು ಆರಂಭ ಆಗಿದೆ, ಬೇರೆ ಬೇರೆ ಹಬ್ಬಗಳು ನಮ್ಮ ಮುಂದೆ ಬರ್ತಾ ಇದೆ. ಈ ಕೋವಿಡ್ನ ಸಂಕಷ್ಟ ಕಾಲದಲ್ಲೂ ಕೂಡ ಒಂದು ರೀತಿಯಲ್ಲಿ ಸರಳವಾಗಿ ಆದರೂ ನಾವು ಹಬ್ಬಗಳನ್ನು ಆಚರಣೆ ಮಾಡ್ತಾ ಇರ್ತೀವಿ. ಯಾಕೆ ಅಂತ ಹೇಳಿದ್ರೆ ಹಬ್ಬಗಳು ಒಂದು ರೀತಿಯಲ್ಲಿ ಧಾರ್ಮಿಕ ಭಾವನೆಗಳ ಜೊತೆಗೆ ನಮಗೆ ಮನಸ್ಸಿಗೆ ಸಮಾಧಾನವನ್ನು ಕೊಡುವಂಥ ನಿಟ್ಟಿನಲ್ಲಿ ಕೂಡ ಹಬ್ಬಗಳು ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ ಅನ್ನೋದು ಸತ್ಯ. ಈ ಹಬ್ಬಗಳು ನೋಡ್ತಾ ಹೋದ ಅದರಲ್ಲೂ ಕೂಡ ನಮ್ಮ ದಕ್ಷಿಣ ಕನ್ನಡ, ಈ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಅಲ್ಲಿ ಆಚರಿಸಲ್ಪಡುವಂಥ ಒಂದಿಷ್ಟು ಹಬ್ಬಗಳನ್ನು ನೋಡಿದರೆ ಅದು ಎಲ್ಲವೂ ಕೂಡ ಪ್ರಕೃತಿ ಪೂಜೆಯ ಒಂದು ಭಾಗವಾಗಿ ಅಥವಾ ಪ್ರಕೃತಿಯನ್ನೇ ಆರಾಧಿಸುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಹಬ್ಬಗಳಿರುತ್ತೆ. ಸಮುದಾಯಗಳು ಮುಂದೆ ಬೆಳೀತಾ ಬೆಳೀತಾ ಹಬ್ಬಗಳಿಗೆ ಬಹಳ ದೊಡ್ಡದಾದಂಥ ವಿಸ್ತಾರಗಳು ಸಿಕ್ಕಿತು. ಎಲ್ಲೋ ಮತ್ತೊಂದು ಕಡೆಯಲ್ಲಿ ನಾವು ನೋಡ್ತಾ ಹೋದಾಗ ಪ್ರಕೃತಿಗೆ ಹಬ್ಬಗಳಿಂದ ತೊಂದರೆ ಆಗ್ತಿದೆಯಾ ಅನ್ನುವಂಥ ಭಾವನೆ ನಮ್ಮಲ್ಲಿ ಬರಲಿಕ್ಕೆ ಶುರುವಾಯಿತು. ಹೌದು, ಒಂದಿಷ್ಟು ಹಬ್ಬಗಳಲ್ಲಿ ನಾವು ನಮ್ಮ ಇಷ್ಟ ದೇವರ ಅಥವಾ ಆ ಸಂದರ್ಭಕ್ಕೆ ಸಕ್ಕಂತೆ ದೊಡ್ಡ ದೊಡ್ಡ ಮೂರ್ತಿಗಳನ್ನು ನಾವು ಮಾಡ್ತೀವಿ, ದೇವರ ಮೂರ್ತಿಗಳನ್ನು. ಅದು ನವರಾತ್ರಿ ಸಂದರ್ಭನೋ ಗಣೇಶ ಚತುರ್ಥಿಯ ಸಂದರ್ಭನೋ, ಅದಾದ ನಂತರ ಅದನ್ನು ನೀರಿಗೆ ವಿಸರ್ಜನೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ನೀರಿಗೆ ಅಥವಾ ಪರಿಸರಕ್ಕೆ ಎಲ್ಲೋ ತೊಂದರೆ ಆಗ್ತಿದೆಯಾ ಅನ್ನುವಂಥ ಭಾವನೆಗಳು ಕೂಡ ಮೂಡ್ತಾ ಇರುವಂಥ ಸಂದರ್ಭದಲ್ಲಿ ಕಳೆದ ಒಂದು 4-5 ವರ್ಷಗಳಲ್ಲಿ ಜನರಲ್ಲಿ ಈ ರೀತಿಯ ಜಾಗೃತಿ ಕೂಡ ಮೂಡ್ತಾ ಇದೆ ಅನ್ನುವಂಥದ್ದು ಸಂತೋಷ. ಬೇರೆ ಬೇರೆ ಹೊಸ ಹೊಸ ಆವಿಷ್ಕಾರಗಳು, ಪರಿಸರ ಸ್ನೇಹಿಯಾದಂಥ ರೀತಿಯಲ್ಲಿ ಹಬ್ಬವನ್ನು ಆಚರಿಸಬೇಕು ಅನ್ನುವಂಥದ್ದು ಒಂದು ಸಮುದಾಯದಲ್ಲಿ ಬೆಳೀತಾ ಬಂದಿದೆ. ಇದು ಕೂಡ ಒಂದು ಒಳ್ಳೆ ಆಲೋಚನೆ ಅಂತ ಹೇಳ್ತಾ ಇವತ್ತು ನೀದಿನ ಅದರ ಬಗ್ಗೆ ಮಾತಾಡಬೇಕಾಗಿದೆ. ಸರ್ಕಾರಿ ಮಟ್ಟದಲ್ಲಿ ಏನೆಲ್ಲ ನಿಬಂಧನೆಗಳಿದೆ ಅಥವಾ ಅವರ ಸಲಹೆಗಳೇನು, ಪರಿಸರದ ರಕ್ಷಣೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಹಬ್ಬಗಳು ಹೇಗಿರಬೇಕು, ಎಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇವತ್ತು ಕೀರ್ತಿಕುಮಾರ್ ಅವರಿದ್ದಾರೆ. ಇವರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇಲ್ಲಿ ಪರಿಸರ ಅಧಿಕಾರಿಯಾಗಿ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇರುವವರು. ಕಳೆದ 6 ವರ್ಷಗಳಿಂದ ಮಂಗಳೂರಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವವರು. ಹಾಗೆ ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಜವಾಬ್ದಾರಿಯನ್ನು, ಸರ್ಕಾರಿ ಮಟ್ಟದ ಜವಾಬ್ದಾರಿಯನ್ನು ವಹಿಸಿದಂಥ ಕೀರ್ತಿಕುಮಾರ್ ಅವರನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಿ ಸರ್? ಇನ್ನೇನು ಹಬ್ಬಗಳು ಬರ್ತಾ ಇದೆ ಸರ್. ಹೌದು, ಪ್ರತಿ ವರ್ಷವೂ ಹಬ್ಬಗಳು ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಸಂಭ್ರಮ, ಮತ್ತೊಂದು ಕಡೆಯಲ್ಲಿ ಸರ್ಕಾರಗಳು ಒಂದಿಷ್ಟಾದಂಥ ಅವರದೇ ಆದಂಥ ಸೂಚನೆಗಳನ್ನು, ಸಲಹೆಗಳನ್ನು ಕೊಡ್ತಾ ಇರುತ್ತೆ ಅಂತ. ಸೊ ಏನನ್ಸುತ್ತೆ ಸರ್, ನೀವು ಇಷ್ಟೆಲ್ಲ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀರಿ, ಜನರಲ್ಲಿ ಜಾಗೃತಿ ಒಂದು ಮಟ್ಟಿಗಾದರೂ ಮೂಡಿದೆ ಅಂತ ನಿಮ್ಗೆ ಅನ್ಸುತ್ತಾ? ನಮಗೆ ಈಗಾಗಲೇ ಗೊತ್ತಿದೆ, ನಾವು ಸುಮಾರು ವರ್ಷಗಳಿಂದ ಅದಕ್ಕಿಂತ ಹೆಚ್ಚಾಗಿ ತುಂಬ ಹಬ್ಬಗಳಿದ್ರೂ ತುಂಬ ನಾವು ಅದಕ್ಕೆ ಜಾಗೃತಿ ಮೂಡಿಸಲು ಮತ್ತು ತುಂಬ ಕಾಳಜಿ ವಹಿಸಲು ಮತ್ತು ಸಾರ್ವಜನಿಕ ಜಾಗೃತಿ ಮೂಡಿಸಲು ಎರಡು ಮುಖ್ಯವಾದ ಹಬ್ಬಗಳು ಅಂತ ಹೇಳ್ತೀನಿ. ಒಂದು ಗಣೇಶನ ಹಬ್ಬ, ಆಮೇಲೆ ಮತ್ತೊಂದು ತಮಗೆಲ್ಲ ಗೊತ್ತಿದೆ, ಇದು ನಿಮ್ಮ ದೀಪಾವಳಿ. ದೀಪಾವಳಿ ಯಾಕೆಂದರೆ ಗಣೇಶನ ಹಬ್ಬದಲ್ಲಂತೂ ನಿಮಗೆ ಜಲಮಾಲಿನ್ಯಗಳಾಗಲಿಕ್ಕೆ ಕಾರಣ ಬಣ್ಣದ ಗಣೇಶ ಅಂತ ಒಂದು ಬಂದರೆ, ಈ ದೀಪಾವಳಿ ಟೈಮಲ್ಲಿ ನಿಮಗೆ ಪಟಾಕಿ ಸಿಡಿಸಿ ನಿಮಗೆ ಎಮಿಷನ್ಸ್ ಏನು ಗಾಳಿಯಲ್ಲಿ ಬರುವಂಥ ನಿಮಗೆ ಪೊಲ್ಯೂಷನ್ ಆಗುವಂಥ ಲೆವೆಲ್ ಇರೋದ್ರಿಂದ ಇದರ ಈ ಟೈಮಲ್ಲಿ ನಾವು ನಮ್ಮ ಮಂಡಳಿಯಿಂದ
ಹೆಚ್ಚಿನ ಜಾಗೃತಿ ಮೂಡಿಸಿ, ಜನರಲ್ಲಿ ಕಾಳಜಿ ವಹಿಸಿ, ಪರಿಸರ ಸ್ನೇಹಿಯಾಗಿ ಹಬ್ಬವನ್ನು ಆಚರಿಸಲು ನಾವು ಜಾಗೃತಿಯಿಂದ ಪ್ರತಿ ವರ್ಷನೂ ಮೂಡಿಸ್ತಾ ಇದ್ದೀವಿ. ಈಗ ನೀವು ಗಣೇಶನ ಹಬ್ಬನ ತಗೊಂಡ್ರೆ, ಈಗ ಮುಂಚೆಯಿಂದ ನಿಮಗೆ ಗೊತ್ತಿದೆ ಗಣೇಶನನ್ನ ಬಣ್ಣದಲ್ಲಿ ಪಿತ ಗಣೇಶ ಮಾಡ್ತಿದ್ರು, ಪಿ ಒ ಪಿಯಿಂದ ಮಾಡ್ತಾ ಇದ್ರು. ಇದು ಮುಂಚೆ ಎಲ್ಲ ನಡೆಸ್ಕೊಳ್ತಾ ಇದ್ರು, ಅಷ್ಟು ಜಾಗೃತಿ ಇಲ್ಲ. ಮುಂಚೆ ಒಂದು 10-15-20 ವರ್ಷದ ಮುಂಚೆ ಆ ಥರ ಎಲ್ಲ ಅಷ್ಟು ಜಾಗೃತಿ ಇರಲಿಲ್ಲ. ಈಗ ಯಾವಾಗ ಬಣ್ಣದ ಲಿಪಿದ ಗಣಪತಿಯನ್ನು ಜಲಮೂಲಗಳಿಗೆ ಬಿಟ್ಟು ಅದು ಪರಿಸರ ಮಾಲಿನ್ಯ ಆಗುವ ಸಂಬಂಧ ಬಂದಾಗ, ಯಾಕೆಂದರೆ ಬಣ್ಣದ ಲಿಪಿದ ಬಣ್ಣ ಹಚ್ಚಿದಾಗ ನಿಮಗೆ ಗಣಪತಿಯಲ್ಲಿ ಎಸ್ಪೆಷಲಿ ನಿಮಗೆ ಬಣ್ಣದಲ್ಲಿ ಮೇಯ್ನ್ ಹೆವಿ ಮೆಟಲ್ಸ್ ಇರ್ತವೆ, ಭಾರಲೋಹಗಳು. ಭಾರಲೋಹಗಳಲ್ಲಿ ಅದಕ್ಕಿಂತ ಬಹುಮುಖ್ಯವಾಗಿ ಅಲ್ಲಿ ಲೆಡ್ ಕಂಟೆಂಟ್ ಸೀಸಾ ಇರ್ತದೆ, ಅದು ಬಿಟ್ಟು ಕ್ರೋಮಿಯಂ ಮತ್ತು ಬೇರಿಯಂ ಅಂತ ಇರ್ತದೆ. ಅದು ಅದೇನಾಗುತ್ತೆ, ಹಬ್ಬ ಆಚರಿಸಿ ನೀವು ನದಿ ಮೂಲಕ್ಕೆ ಅಥವಾ ಕೆರೆ ಮೂಲಕ್ಕೆ ಬಿಟ್ಟಾಗ ಅಲ್ಲಿ ನಿಮಗೆ ಆ ಜಲಮೂಲ ಮಾಲಿನ್ಯವಾಗಿ ಆ ಜಲಚರಗಳಿಗೆ ತೊಂದರೆ ಆಗ್ಬೋದು, ಅಥವಾ ಯಾರಾದರೂ ಕುಡಿದಾಗ ಅದಕ್ಕಿಂತ ಅದರಿಂದ ತೊಂದರೆ ಅಂತೂ ಆಗುತ್ತೆ. ಸೊ ಹಾಗಾಗಿ ಈಗ ನಿಮಗೆಲ್ಲ ಗೊತ್ತಿದೆ ಬಣ್ಣ ರಹಿತ ಗಣೇಶ, ಮತ್ತು ಈಗ ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ಅರಿಶಿನ ಗಣೇಶ ಅಂತ ನಾವು ಹೆಚ್ಚಿನ ಪರಿಸರ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಇದಕ್ಕೆ ಎಲ್ಲ ಸಾರ್ವಜನಿಕರು ಕೂಡ ಸಹಕರಿಸ್ತಿದ್ದಾರೆ. ಸೊ ಹಾಗಾಗಿ ಸರಳವಾಗಿ ಮತ್ತು ಪರಿಸರ ಸ್ನೇಹಿಯಾಗಿ ಗಣೇಶನ ಹಬ್ಬ ಆಚರಿಸಲಿಕ್ಕೆ ನಮ್ಮ ಮಂಡಳಿಯಿಂದ ಎಲ್ಲ ಜಾಗೃತಿ ಮೂಡಿಸ್ತಿದ್ದೀವಿ. ಜನಗಳು ಸಹ ಇದ್ರ ಬಗ್ಗೆ ನಮಗೆ ಕಾಳಜಿ ವಹಿಸಿ ಸಹಕರಿಸಬೇಕಾಗಿ ನಾವು ನಮ್ಮ ಮಂಡಳಿ ಪರವಾಗಿ ಕೋರ್ತಿದ್ದೀವಿ. ಓಕೆ ಓಕೆ. ಅಂದರೆ ನಾವು ಅನೇಕ ವರ್ಷಗಳ ನಮ್ಮ ಹಿರಿಯರನ್ನು ನೋಡ್ತಾ ಹೋದರೆ ಅಲ್ಲಿ ಕೇವಲ ಮಣ್ಣಿನ ಗಣಪತಿ ಮಾತ್ರ ಇತ್ತು ಅಂತ ಅಲ್ವಾ, ಅದಕ್ಕೇನು ಬಣ್ಣ ಕೊಡುವಂಥದ್ದು ಅಥವಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನು ಪಿ ಒ ಪಿ ಅಂತ ಏನು ಹೇಳ್ತೀವಿ ಅದೆಲ್ಲ ಇರಲಿಲ್ವಾ ಅಂತಲ್ಲ. ಬಹುಮುಖ ಮುಂಚೆ ಆ ರೀತಿ ಮಾಡ್ತಾ ಇದ್ರು, ಆ ನಂತರ ನಿಮ್ಮ ಟೆಕ್ನಾಲಜಿ ಎಲ್ಲ ಬಂದು ಮತ್ತೆ ನಿಮಗೆ ಈ ನಿಮಗೆ ನಿಮ್ಮ ಅದರ ಆ ಮೂರ್ತಿಯ ಸುಂದರತೆ ಕಾಣಲು ಆಮೇಲೆ ಏನು ಮಾಡಿದ್ರು ಬಣ್ಣ ಹಚ್ಚಿ ಶುರು ಮಾಡಿದ್ರು. ಆಮೇಲೆ ಏನು ಮಾಡಿದ್ರು, ಈಗ ಸಪೋಸ್ ಈಗ ನಿಮಗೆ ಗಣೇಶನನ್ನ ಎತ್ತರ ಮಾಡಲು ಅಥವಾ ಭಾರ ಕಡಿಮೆ ಮಾಡಲಿಕ್ಕೆ ಏನು ಮಾಡ್ತಿದ್ರು, ಪಿ ಒ ಪಿ ಅಂತ ಪಿ ಒ ಪಿ ಯೂಸ್ ಮಾಡಿದಾಗ ನೀವು ತೊಗೊಂಡೋಗಿ ನೀವು ಅಲ್ಲಿ ಜಲ ಮೂಲಕ್ಕೆ ಅಲ್ಲಿ ಬಿಟ್ಟಾಗ ಅದು ಎಷ್ಟೋ ವರ್ಷಗಳಾದರೂ ಕರಗೋದಿಲ್ಲ. ಆಮೇಲೆ ನಮಗೆ ಗೊತ್ತಿದ್ದಂಗೆ ನಾವು ಚಿಕ್ಕವರಿದ್ದಾಗೆಲ್ಲ ನಮಗೆ ಚೆನ್ನಾಗಿ ಗೊತ್ತಿದೆ ಈ ಎಸ್ಪೆಷ ಯಾವಾಗ್ಲೂ ಬಣ್ಣ ರೈತ ಗಣೇಶನ ನೋಡಲಿಲ್ಲ ನಾವು ಅವಾಗ ನಮ್ಮ ಇದರಲ್ಲಿ ನಮ್ಮ ಚಿಕ್ಕವರಿದ್ದಾಗ. ಸೊ ಬಣ್ಣ ಹಾಕಿದಾಗ ಮೇಯ್ನ್ ಪ್ರಾಬ್ಲಮ್ ಏನಂದರೆ ಹೆವಿ ಮೆಟಲ್ಸು ಅಥವಾ ನಮಗೆ ಜಲ ಮೂಲಕ ಪ್ರಾಬ್ಲಮ್ ಆಗ್ತದೆ. ಆಮೇಲೆ ಈಗ ಸುಮಾರು ವರ್ಷಗಳಿಂದ ನಮ್ಮ ಮಂಡಳಿಯಿಂದ ಎಲ್ಲ ಅವೇರ್ನೆಸ್ ಕೊಟ್ಟು ಬಣ್ಣ ರೈದ ಗಣೇಶ ಮಾಡಿ ಅಂತ ಬರೀ ಮಣ್ಣಿನಿಂದ ಮಾಡಿ ಬಣ್ಣ ಇಲ್ದೇನೆ ಅಥವಾ ನೈಸರ್ಗಿಕ ಬಣ್ಣ ಅವೇರ್ನೆಸ್ ಕೊಡ್ತಾ ಇದ್ವಿ. ಬಟ್ ಆ ರೀತಿ ಮಾಡಿದಾಗ ಸುಮಾರು ಅದಕ್ಕೆಲ್ಲ ನಮ್ಮ ಮತ್ತೆ ಪಿ ಒ ಪಿಯಿಂದೆಲ್ಲ ಮಾಡಬಾರ್ದು ಅಂತ ಮಂಡಳಿಯಿಂದೆಲ್ಲ ಅದನ್ನ ಬ್ಯಾನ್ ಮಾಡಲಿಕ್ಕೆ ಎಷ್ಟು ಹೆಚ್ಚು ಜಾಗೃತಿ ಮೂಡಿಸಿ ಅದೆಲ್ಲ ಅವಾಯ್ಡ್ ಮಾಡಿದ್ವಿ. ಈಗ ತುಂಬ ಅವಾಯ್ಡ್ ಆಗಿದೆ ಎಲ್ಲದನ್ನು. ಮತ್ತೆ ಏನಂದ್ರೆ ಮೇಯ್ನ್ ಏನಂದ್ರೆ ಈ ಎಸ್ಪೆಷಲ್ ಹೋದ ವರ್ಷ ಮತ್ತೆ ಈ ವರ್ಷ ಮುಖ್ಯವಾಗಿ ಅರಿಶಿನ ಗಣೇಶ ಮನೆಯಲ್ಲೇ ಮಾಡಿ ಚಿಕ್ಕದಾಗಿ ಮಾಡಿ ನೀವೇ ವಿಸರ್ಜಿಸಿ ಮಾಡಿ ಏನ ಜಾಗೃತಿಯನ್ನು ಮೂಡಿಸ್ತಾ ಇದೀವಿ. ಈ ವರ್ಷನೂ ಕೂಡ ಮೂಡಿಸ್ತಾ ಅರಿಶಿನ ಗಣಪತಿ ಅಂತ ಹೇಳಿದ್ರೆ ಏನು ಅದು? ಮುಖ್ಯವಾಗಿ ಏನಂದ್ರೆ ಈಗ ಸಾರ್ವಜನಿಕವಾಗಿ ಗಣೇಶನ ಮಾಡಿ ಅಲ್ಲಿ ಕುಂಡ್ಕೊಂಡು ಮತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಕೂರಿಸಿ ಜನಗಳು ಸೇರಿ ಈ ಕೋವಿಡ್ ಸಂಬಂಧದಲ್ಲಿ ಈ ನಿಮ್ಮ ಏನದನ್ನ ಒಂದು ಕಂಡೀಷನ್ಸ್ ಇದೆ ಕೋವಿಡ್ ರೂಲ್ಸ್ ಪಾಲನೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶಕ್ಕೆ. ಬಟ್ ಗಣೇಶನ ಹಬ್ಬ ನಿಮಗೆ ಗೊತ್ತಿದೆ ಜನಗಳಲ್ಲಿ ಇದು ಒಂದು ಸಂಪ್ರದಾಯಕ್ಕೆ ಬಂದಿರೋದು ತುಂಬ ವರ್ಷಗಳಿಂದ ಬಂದಿರುವಂಥ ಹಬ್ಬ. ಆಮೇಲೆ ಅವರು ಅದನ್ನು ಮಾಡಬೇಕು, ಬಟ್ ಹೇಗೆ ನಿಮಗೆ ಪರಿಸರ ಸ್ನೇಹಿಯಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಂಡಳಿಯಿಂದ ಒಂದು ಹೇಗೆ ಅರಿಶಿನ ಗಣೇಶನ ಮಾಡಬೇಕು ಅಂತ ನಮ್ಮ ಮಂಡಳಿಯ ವೆಬ್ಸೈಟಲ್ಲಿದೆ. ಅದೇನಂದರೆ ಅವರು ಹೇಗೆ ನಿಮಗೆ ಅವೇರ್ನೆಸ್ ಮಾಡಿದ್ರೆ, ನಿಮ್ಮ ಮನೆಯಲ್ಲಿ ನೀವೇ ಅರಿಶಿನ ಬಳಸಿ ಅಥವಾ ಅಕ್ಕಿ ಇಟ್ಟು ಅಥವಾ ಗೋಧಿ ಇಟ್ಟು ಯಾವುದೋ ಮಾಡಿ ನೀವೇ ಚಿಕ್ಕ ಮೂರ್ತಿಯನ್ನು ಮಾಡಿ ನಿಮ್ಮ ಮನೆಯಲ್ಲೇ ಪೂಜಿಸಿ ನಿಮ್ಮ ಮನೆಯ ಅಂಗಳದಲ್ಲೇ ಅದನ್ನು ವಿಸರ್ಜಿಸಿ ನೀವು ಮತ್ತೆ ಅದನ್ನು ಅರಿಶಿನ ಗಣೇಶ ವಿಸರ್ಜಿಸೋ ನೀರನ್ನು ನಿಮ್ಮ ಗಿಡಕ್ಕೂ ಅಥವಾ ನಿಮ್ಮ ಮನೆಯ ವಾಶ್ ಮಾಡಲಿ, ಐ ಮೀನ್ ಜನರಲ್ಲಾಗಿ ಯೂಸ್ ಮಾಡಿದಾಗ ಅದ ಇದು ನಿಮ್ಗೆ ಅರಿಶಿನ ಅಂದ್ರೆ ನಿಮಗೆ ಆಂಟಿ ಬ್ಯಾಕ್ಟೀರಿಯಲ್ ಅನ್ನೋ ಒಂದು ಉದ್ದೇಶ. ಆಮೇಲೆ ಪರಿಸರ ಸ್ನೇಹಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಆ ತರ ಹೇಳಿದ್ದಾರೆ. ಆಮೇಲೆ ಏನಂದ್ರೆ ಈಗ ಅದನ್ನ ಸುಲಭವಾಗಿ ಮನೇಲಿ ಮಾಡ್ಬೋದು, ಚಿಕ್ಕದಾಗಿ ಮಾಡ್ಬೋದು ಐಡಿಯಲ್. ಆಮೇಲೆ ನಿಮಗೆ ಅದು ಅಫೋರ್ಡಬಲ್ ಕಷ್ಟ ಅನ್ಸಲ್ಲ, ಆಮೇಲೆ ವಿಸರ್ಜನೆಗೂ ಈಸಿ ಆಗುತ್ತೆ. ಆಮೇಲೆ ಅವ್ರು ಗಣೇಶನ ಹಬ್ಬ ಮಾಡುವ ಒಂದು ತೃಪ್ತಿನೂ ಅವರ ಭಾವನೆಯಲ್ಲಿ ಇರುತ್ತೆ. ಸೊ ಹೀಗಾಗಿ ಮಾಡಿದಾಗ ಏನಾಗ್ತದೆ ಅಂದ್ರೆ ಎಸ್ಪೆಷಲಿ ಈಗ ಕೋವಿಡ್ ಟೈಮಲ್ಲಿ ಇದು ತುಂಬಾ ಮುಖ್ಯವಾಗಿರುತ್ತೆ ಅವರವರೇ ಮಾಡ್ಕೊಂಡು. ಅದಕ್ಕೆ ನಮ್ಮ ವೆಬ್ಸೈಟ್ ಅಲ್ಲಿ ನಿಮಗೆ ಹೇಗೆ ಗಣೇಶ ಮಾಡುವ ಒಂದು ವಿಡಿಯೋನು ಇದೆ, ನಾವು ಯೂಟ್ಯೂಬ್ಗೆ ಹೋಗಿ ಅರಶಿನ ಗಣಪತಿ ಅಂತ ಹಾಕಿದ್ರೆ ಅದು ವಿಡಿಯೋಸ್ಗಳು ಇದೆ ಸಿಗುತ್ತೆ ನಿಮಗೆ. ಅದನ್ನ ಕಲಿಬಹುದು ನಾವು, ಎಲ್ಲರೂ ಮಾಡ್ತಾರೆ. ಸಿಂಪಲ್ ಆಗಿದೆ, ಸಿಂಪಲ್ ಆಗಿದೆ. ಈ ವರ್ಷ ನಮ್ಮಲ್ಲಿ ಮಂಡಳಿಯಿಂದ 10 ಲಕ್ಷ ಗಣೇಶನನ್ನು ಮಾಡಿ ಯಾರು ಮಾಡಿ ಅಪ್ಲೋಡ್ ಅಂದ್ರೆ ಯಾರು ಗಣೇಶನ್ ಮಾಡ್ತಾರೆ ಮನೆಯಲ್ಲಿ ಅದನ್ನ ಮಾಡಿ ಪೂಜಿಸಿ ಅದನ್ನ ಅಪ್ಲೋಡ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡಿದ್ದಾರೆ.
ಅದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಮ್ಮ ಮಂಡಳಿಯಿಂದ ನಡೀತಾ ಇದೆ. ಓಕೆ ಓಕೆ ಓಕೆ. ನಾವು ಈ ನಮ್ಮ ಈ ಜಿಲ್ಲೆಗೆ ಸಂಬಂಧಿಸಿ ನಾವು ಹೇಳೋದಾದ್ರೆ, ಇಲ್ಲಿ ಮನೆ ಮನೆಯಲ್ಲಿ ಗಣಪತಿ ಇಡುವಂಥ ಸಂಪ್ರದಾಯ ಸ್ವಲ್ಪ ಕಡಿಮೆ. ಹೌದು, ಇಲ್ಲಿ ಇಡುವಂಥದ್ದು ಏನೋ ಸಾರ್ವಜನಿಕ ಗಣೇಶೋತ್ಸವಗಳೇ ಹೊರತು ಮನೆ ಮನೆಯಲ್ಲಿ ಇಡುವಂಥದ್ದು ಸ್ವಲ್ಪ ಕಡಿಮೆ. ಸೊ ಆದರೂ ಕೂಡ ಮಂಗಳೂರಲ್ಲಿ ಒಂದಿಷ್ಟು ಜನರಿಗೆ ಇದ್ರ ಬಗ್ಗೆ ಅರಿವಿದೆ ಅಂತ ಅಲ್ವಾ ಸರ್? ಮಂಗಳೂರು ಅಂದ್ರೆ ಎಲ್ಲ ಇಲ್ಲೂ ಅರಿವು ನಾವು ಮಾಡ್ತಾ ಇದೀವಿ, ಅವೇರ್ನೆಸ್ ಕೊಟ್ಟಿದ್ದೀವಿ, ಬೇರೆ ಕಡೆ ಡಿಸ್ಪ್ಲೇ ಎಲ್ಲ ಹಾಕಿದ್ದೀವಿ, ಮತ್ತೆ ಪೇಪರ್ ನೋಟಿಫಿಕೇಶನ್ ಕೊಡ್ತಾ ಇದೀವಿ ಎಲ್ಲ. ಸೊ ನೀವು ಹೇಳಿದಾಗೆ ದಕ್ಷಿಣ ಕನ್ನಡದಲ್ಲಿ ಬೇರೆ ಕಡೆ ನಾರ್ತ್ ಅಲ್ಲಿ ಅಲ್ಲಿ ಹೋದ್ರೆ ತುಂಬಾ ಮನೆ ಮನೆಯಲ್ಲಿ ಬಟ್ ಮಂಗಳೂರಲ್ಲಿ ಸ್ವಲ್ಪ ಕಡಿಮೆ ಸಾರ್ವಜನಿಕ ಬಿಟ್ಟರೆ ಈ ಸಲ ಸಾರ್ವಜನಿಕಕ್ಕೂ ಕೂಡ ಒಂದಿಷ್ಟು ನಿರ್ಬಂಧನೆಗಳಿದೆ. ನಿರ್ಬಂಧನೆ ಈಗ ನಾನು ಈಗ ಮೊನ್ನೆ ನಿನ್ನೆ ನ್ಯೂಸ್ ಅಲ್ಲಿ ನೋಡಿದಾಗ ಪೇಪರ್ ಅಲ್ಲಿ ನೋಡಿದಾಗ, ಸೊ ಸಾರ್ವಜನಿಕ ಡೈರೆಕ್ಷನ್ಗೆ ಒಂದು ಸರ್ಟನ್ ಕಂಡೀಷನ್ ಹಾಕಿ, ಎಸ್ಪೆಷಲಿ ನಿಮ್ಮ ದಕ್ಷಿಣ ಕನ್ನಡದಲ್ಲಿ ಜಿಲ್ಲಾಧಿಕಾರಿ ಏನೋ ಹೇಳಿದ್ದಾರೆ, ಯಾಕಂದ್ರೆ ಇಲ್ಲಿ ಸ್ವಲ್ಪ ನಿಮಗೆ ಪಾಸಿಟಿವಿಟಿ ರೇಟ್ ಜಾಸ್ತಿ ಇರೋದ್ರಿಂದ, ಯಾಕೆ ಸರ್ಕಾರ ಕೆಲವೊಂದು ನಿಬಂಧನೆ ಹೊರಡಿಸಿ ಏನೋ ಹೇಳಿದೆ, 4 ಅಡಿ ಮತ್ತೆ ಸುಮಾರು ಹೇಳಿದೆ. ಬಟ್ ಅದರಲ್ಲಿ ಮುಖ್ಯವಾಗಿ ದಕ್ಷಿಣ ಕನ್ನಡದಲ್ಲಿ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ನಿಮ್ಮ ಕಂಡೀಷನ್ಸ್ ಅನ್ನೋ ತುಂಬ ಸ್ಟ್ರಿಕ್ಟ್ ಆಗಿ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಓಕೆ ಓಕೆ ಓಕೆ. ಈಗ ಸರ್ ನಾನು ನಿಮ್ಮ ಹತ್ರ ಕೇಳೋದು, ಇಂದು ದೊಡ್ಡ ದೊಡ್ಡ ಗಣಪತಿಗಳನ್ನು ಮಾಡಿ ಅದು ಪ್ಲಾಸ್ಟೋಪೆರಿಸ್ ಆಗಿರ್ಬೋದು ಅಥವಾ ಅದಕ್ಕೇನು ಬಣ್ಣ ಹಚ್ಚೋದ್ರಿಂದ ಆಗಿರ್ಬೋದು, ಪ್ರಮುಖವಾಗಿ ನೀರಿಗೆ ಅದನ್ನು ಯಾವೆಲ್ಲ ಕೆಮಿಕಲ್ಗಳು ಬರುತ್ತೆ? ಮೇಜರ್ ಆಗಿ ಬಣ್ಣದಲ್ಲಿ ನಿಮಗೆ ತುಂಬಾ ಹೆವಿ ಮೆಟಲ್ಸ್ ಇದೆ. ಹೆವಿ ಮೆಟಲ್ಸ್ ಅಂದ್ರೆ ನಿಮಗೆ ಕ್ರೋಮಿಯಂ, ಬೇರಿಯಂ, ನಿಕಲ್. ಅದರಿಂದ ಏನು ತೊಂದರೆ ಆಗಬಹುದು ಅಂತ ನಾನು ಕೇಳ್ತೀನಿ. ಮುಖ್ಯವಾಗಿ ಎಸ್ಪೆಷಲಿ ಬಣ್ಣ, ಗಣೇಶನ ಬಣ್ಣ ಇದಕ್ಕಾಗ ಮೇನ್ ಕಂಟೆಂಟ್ ನಿಮಗೆ 3 ಹೆವಿ ಮೆಟಲ್ಸ್ ಬರಬಹುದು. ಒಂದು ಎಸ್ಪೆಷಲಿ ಲೆಡ್ ಸೀಸ, ಅದು ಬಿಟ್ಟರೆ ಕ್ರೋಮಿಯಂ ಮತ್ತೆ ಬೇರಿಯಂ. ಈ ಹೆವಿ ಮೆಟಲ್ಸ್ ಏನಾಗುತ್ತೆ, ಮನುಷ್ಯನ ಕನ್ಸೂಮ್ಸ್ ಜಲಚರಗಳಿಗೂ ತೊಂದರೆ ಆಗುತ್ತೆ. ಹೆವಿ ಮೆಟಲ್ ಮನುಷ್ಯನಿಗೆ ಹೋದಾಗ ನಿಮಗೆ ಇದು ಕಿಡ್ನಿ ಪ್ರಾಬ್ಲಮ್, ಆ ರೀತಿ ನಿಮಗೆ ಅಂಗಾಂಗಗಳ ಪ್ರಾಬ್ಲಮ್ಗೆ ತುಂಬ ಮುಖ್ಯ ಕಾರಣ ಆಗುತ್ತೆ. ಕೆಮಿಕಲ್ಗಳಿಂದ ಇರೋದೇ ನಾವು ನೀರಿಗೆ ಬಿಟ್ಟರೆ ಆ ನೀರು ಮತ್ತೆ ಕುಡಿಯುವ ನೀರು ಮೂಲಕ್ಕೆ ಬರೋದು. ಓಕೆ ಓಕೆ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ನಮ್ಮ ಈ ಕೋಸ್ಟಲ್ ಏನು ಏರಿಯಾ ಅಂತ ಹೇಳಿದ್ರೆ ಇಲ್ಲಿ ಮೀನುಗಾರಿಕೆ ಅನ್ನುವಂಥದ್ದೇ ಬಹಳ ದೊಡ್ಡ ಒಂದು ಉದ್ಯಮವಾಗಿರುವಂಥದ್ದು. ಸೊ ಇಲ್ಲಿ ನೀರನ್ನು ಇಂಥ ರೀತಿಯಲ್ಲಿ, ಯಾಕೆಂದ್ರೆ ಈಗ ಉದ್ಯಮ ಅಂದ್ರೆ ಸಮುದ್ರದಲ್ಲಿ ನಡೀತಾ ಇದ್ದಾರೆ. ಈ ಸಮುದ್ರ ತೊಗೊಂಡ ಗಣೇಶನ ಬಿಟ್ಟರೆ ಯಾವ ಮಟ್ಟಕ್ಕೆ ಅದು ಪೊಲ್ಯೂಟ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅದು ಡಿಪೆಂಡ್, ಯಾಕೆಂದ್ರೆ ಈಗ ಬೆಂಗಳೂರಲ್ಲೆಲ್ಲ ನಿಮಗೆ ಗೊತ್ತಿದೆ, ಅವಾಗೆಲ್ಲ ಗಣೇಶನ ಬಿಡಬೇಕಾದ್ರೆ ಅವರು ಆ ಹಬ್ಬದ ದಿನ ಈ ನಿಮ್ಮ ಸ್ಥಳೀಯ ಸಂಸ್ಥೆಗಳು ಅಥವಾ BBMP ಅಥವಾ ಕಾರ್ಪೊರೇಷನ್ ಏನು ಮಾಡ್ತಾ ಇದ್ರು, ಅದಕ್ಕೋಸ್ಕರನೇ ಒಂದು ಕೆರೆ ಮಾಡ್ತಾ ಇದ್ರು. ಕೆರೆ ಅಂದ್ರೆ ಆ ಕೆರೆಯಲ್ಲೇ ಒಂದು ಸ್ಪೆಸಿಫಿಕ್ ಏರಿಯಾ ಮಾಡ್ತಿದ್ರು. ಸ್ಪೆಸಿಫಿಕ್ ಏರಿಯಾ ಮಾಡಿ ಆಯಾ ಏರಿಯಾದಲ್ಲಿ ತೊಗೊಂಡೋಗಿ ಅದೇ ಕೆರೆಗೆ ಮುಳುಗಿಸ್ಬೇಕು ಅಂತ ಹೇಳ್ತಾರೆ. ಏನಂದ್ರೆ ನೆಕ್ಸ್ಟ್ ಅಲ್ಲಿ ಗಣೇಶನನ್ನು ವಿಸರ್ಜನೆ ಮಾಡಿದ್ಮೇಲೆ ಅಲ್ಲಿ ಬಂದಿರೋ ನಿಮ್ಮ ಹೂವು ಆಗಿರ್ಬೋದು ಅದನ್ನಾಗ್ಬೋದು ಎಲ್ಲ ತೆಗೆದ್ಬಿಟ್ಟು ಅಲ್ಲಿ ಏನು ವಾಟರ್ ಇರುತ್ತಲ್ಲ ಅದನ್ನು ಟ್ರೀಟ್ ಮಾಡ್ತಾ ಇದ್ರು. ಅದರ ಜೊತೆಗೆ ಮಂಡಳಿಯಿಂದ ಬೆಂಗಳೂರಲ್ಲಿ ಎಲ್ಲ ಸುಮಾರು ವಾರ್ಡ್ಗಳಿಗೆಲ್ಲ ಇಂಡಿವಿಜುವಲ್ ಟ್ಯಾಂಕರ್ಸ್ ಅಂತ ಇಡ್ತಾ ಇದ್ರು. ಟ್ಯಾಂಕರ್ಸ್ ಇಟ್ಬಿಟ್ಟು ಅವ್ರು ಅನೌನ್ಸ್ ಮಾಡ್ತಾ ಇದ್ರು, ಇಷ್ಟು ವಾರ್ಡಿಗೆ ನಮ್ಮ ಟ್ಯಾಂಕರು ಇಂಥ ದಿನ ಬರುತ್ತೆ, ಗಣೇಶನ ಹಬ್ಬದ ದಿನ ಅಥವಾ ನೆಕ್ಸ್ಟ್ ಡೇ ಈ ಥರ ಮಾಡಿ ಅಲ್ಲಿ ಎಲ್ಲ ಗಣೇಶನ ವಿಸರ್ಜನೆ ಆ ಟ್ಯಾಂಕಲ್ಲಿ ಮಾಡಿ ಆ ಟ್ಯಾಂಕಿನ ಜೊತೆ ಗಣೇಶ ವಿಸರ್ಜನೆ ಮಾಡಿದ್ರೆ ನಮ್ಮಲ್ಲಿ ಕಾಮನ್ ಎಫ್ರೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಸಿಸ್ಟಮ್ಸ್ ಇದೆ ಅಥವಾ ಶುದ್ಧೀಕರಣ ಘಟಕ ಅಂತ ಇರ್ತದೆ. ಅದನ್ನೇನು ಮಾಡ್ತಾರೆ, ಗಣೇಶನ ವಿಸರ್ಜನೆ ಮಾಡಿದ್ಮೇಲೆ ಸ್ವಲ್ಪ ದಿನ ಆದಮೇಲೆ ಕರಗದ್ಮೇಲೆ ಅದು ಏನು ಬೇರೆ ಮೆಟೀರಿಯಲ್ಸ್ ಏನಿದೆ ತೆಗೆದ್ಬಿಟ್ಟು ಆ ಕಲುಷಿತ ನೀರನ್ನು ಟ್ರೀಟ್ಮೆಂಟ್ ಪ್ಲಾಂಟ್ ಶುದ್ಧೀಕರಣ ಘಟಕದಲ್ಲಿ ಟ್ರೀಟ್ ಮಾಡಿ ಪ್ರಾಪರಾಗಿ ಟ್ರೀಟ್ ಮಾಡಿ ಆಮೇಲೆ ಅದನ್ನು ಟ್ರೀಟ್ ಮಾಡಿದ ನೀರನ್ನು ಹೊರಗಡೆ ಬಿಡ್ತಾ ಇದ್ರು. ಈ ರೀತಿಯೆಲ್ಲ ಮಾಡಿದ್ದಾರೆ, ಮಂಡ್ಯದಲ್ಲಿ ಮಾಡಿದ್ದಾರೆ, ಬೇರೆ ಬೇರೆ ಕಡೆ ಎಲ್ಲ ಮಾಡಿದ್ದಾರೆ. ಬಟ್ ಮಂಗಳೂರಲ್ಲಿ ಮಾಡಿಲ್ಲ, ಯಾಕೆಂದ್ರೆ ಬಿಕಾಸ್ ಆಫ್ ನಿಮಗೆ ಗೊತ್ತಿದೆ ಕಡಿಮೆ ಗಣೇಶ ಇದು, ಆ ರೀತಿಯೆಲ್ಲ ಮಾಡಿದ್ದಾರೆ. ಆ ರೀತಿಯೆಲ್ಲ ಪ್ರಾವಿಷನ್ ಮಾಡಿ ಎಲ್ಲೂ ನಿಮಗೆ ಜಲಚರಗಳು ಜಲಮೂಲಗಳು ಹಾಳಾಗಬಾರದು ಅನ್ನೋ ಉದ್ದೇಶದಿಂದ ನಮ್ಮ ಮಂಡಳಿಯಿಂದನೇ ಬೇರೆ ಬೇರೆ ಕಡೆ ಎಲ್ಲ ಟ್ಯಾಂಕರ್ ಇಟ್ಟು ಆ ನೀರನ್ನು ಶುದ್ಧೀಕರಿಸಿ ಆಮೇಲೆ ಬಿಡ್ತಾ ಇದ್ದೀವಿ. ಓಕೆ ಓಕೆ ಓಕೆ. ಇನ್ನೊಂದು ಸರ್, ಈ ಹಬ್ಬದ ಸಂದರ್ಭಗಳಲ್ಲಿ ಒಂದಿಷ್ಟು ಸುಡುಮದ್ದುಗಳನ್ನು ಸಿಡಿಸುವುದು ಕೂಡ ಒಂದು ರೀತಿಯಲ್ಲಿ ಫ್ಯಾಷನ್ ಆಗಿ ಬೆಳೀತಾ ಬಂದಿದೆ. ಸೊ ಇದಕ್ಕೆ ಏನಾದರೂ ಸರ್ಕಾರ ಮಟ್ಟದಲ್ಲಿ ಏನಾದ್ರು ರಿಸ್ಟ್ರಿಕ್ಷನ್ಸ್ ಇದೆಯಾ ಸರ್? ಸರ್ಕಾರ ಮಟ್ಟದಲ್ಲಿ ಏನು ಮಾಡಿಲ್ಲ, ಬಟ್ ಏನಂದ್ರೆ ನಿಮಗೆ ಗೊತ್ತಿದೆ ಈಗ ಇದು ಅಷ್ಟೇ, ನಿಮಗೆ ಎಮಿಷನ್ಸ್ ಬರಬೇಕು ಅಂದರೆ ಅಗೇನ್ ಇಟ್ ಇಸ್ ಹೆವಿ ಮೆಟಲ್. ಈಗ ನಿಮಗೆ ಬಣ್ಣ ಬಣ್ಣ ತುಂಬ ನಿಮ್ಗೆ ನೋಡಿದ್ರೆ ಅಷ್ಟು ತುಂಬ ಕಲರ್ಫುಲ್ ಪಟಾಕಿ ಅಂದರೆ ಮನಸ್ಸಿಗೆ ಖುಷಿ ಆಗುತ್ತೆ. ಆ ಕಲರ್ಫುಲ್ ಜಾಸ್ತಿ ಇದ್ದಷ್ಟು ನಿಮಗೆ ಬೇರೆ ಬೇರೆ ಲೋಹಗಳಿರ್ತದೆ ಅಲ್ಲಿ. ಸೊ ಈಗ ನಿಮಗೆ ಲಾಸ್ಟ್ ಇಯರ್ ಎಲ್ಲ ಗೊತ್ತಿದ್ರು, 1-2 years ಇಂದ ಗೊತ್ತಿದೆ, ಈಗ ಗ್ರೀನ್ ಪಟಾಕಿ ಅಂತ ಮಾಡ್ತಾಯಿದ್ರು. ಗ್ರೀನ್ ಪಟಾಕಿ ಅಂದರೆ ನಿಮಗೆ ಅಷ್ಟು ಬಣ್ಣರಹಿತ ಬರಲ್ಲ, ಜೊತೆಗೆ ಶಬ್ದನೂ ಕಡಿಮೆ ಇರುತ್ತೆ. ಕಡಿಮೆ ಇರುತ್ತೆ ಅಂದ್ರೆ ಈಗ ಆಚರಿಸದೇ ಬೇಡ ಅನ್ನೋ ಫುಲ್ ಬ್ಯಾನ್ ಆಗಿದೆ. ಪಟಾಕಿನೂ ಆಚರಿಸಬೇಕು, ಪೊಲ್ಯೂಷನ್ ಲೆವೆಲ್ ಕಡಿಮೆ ಆಗಬೇಕು ಅನ್ನೋ ಉದ್ದೇಶದಿಂದ ಹಸಿರು ಪಟಾಕಿ. ಹಸಿರು ಪಟಾಕಿ ಕಾನ್ಸೆಪ್ಟ್ ಏನಂದ್ರೆ ಅದ್ರಲ್ಲಿ ಬರುವಂತ ನಿಮಗೆ ಎಮಿಷನ್ ಬರುವಂತದ್ದು ನಿಮಗೆ ಅಷ್ಟು ಮಾಲಿನ್ಯಕಾರಕ ಇರಲ್ಲ, ಕಡಿಮೆ ಇರ್ತದೆ ನಿಮಗೆ. ಅದನ್ನ ಬಿಟ್ಟರೆ ನಿಮಗೆ ಈ ಶಬ್ದದ ಪ್ರಮಾಣ ಕಡಿಮೆ ಇರ್ತದೆ. ಆ ಉದ್ದೇಶಕ್ಕೆ ಗ್ರೀನ್ ಪಟಾಕಿ ಅಂತ ಮಾಡಿದರೆ ಮುಂದಿನ ದಿನಗಳಲ್ಲಿ ಫುಲ್ ಬ್ಯಾನ್ ಮಾಡಿದ್ರು ಮಾಡ್ಬೋದು. ಯಾಕೆಂದ್ರೆ ನಮಗೆ ಗೊತ್ತಿದ್ದಾಗೆ ಈಗ ಪಟಾಕಿ ಹೊಡೆಯೋದು ಜನಗಳಲ್ಲೂ
ತುಂಬ ಕಡಿಮೆ ಮಾಡಿ, ಕಡಿಮೆ ಅಂದರೆ ಬಿಕಾಸ್ ಆಫ್ ಅವೇರ್ನೆಸ್ ಅಥವಾ ಬಿಕಾಸ್ ಆಫ್ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿಗೋಸ್ಕರ ಅವರು ಕೋಪರೇಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಮುಂದಿನ ಮುಂಚಿನ ವರ್ಷಗಳಲ್ಲಿ ತಗೊಂಡ್ರೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಅನ್ಕೊಂಡಿದ್ದೀನಿ. ಓಕೆ, ಮುಂದೆ ಇದು ಇನ್ನೂ ಕಡಿಮೆ ಆಗ್ಬೋದು, ಆದರೆ ಒಳ್ಳೆಯದು. ಓಕೆ ಓಕೆ, ಹಬ್ಬಗಳಿಗಿಂತಲೂ ವಿಜಯೋತ್ಸವಗಳಲ್ಲಿ ಹೆಚ್ಚು ಹೊಡಿತಾರೆ ಅಂತ. ವಿಜಯೋತ್ಸವಗಳಲ್ಲಿ ಹೊಡಿತಾರೆ, ಬಟ್ ಅದೇನಾಗುತ್ತೆ ಅಂದರೆ ಮಾಸ್ ಆಗುತ್ತೆ. ಯಾಕಂದರೆ ಈಗ ಪಟಾಕಿ ಹಬ್ಬ ಅಂದರೆ ನಿಮಗೆ ಪ್ರತಿ ಮನೆಯಲ್ಲೂ ತಂದು ಹೊಡಿತಾರೆ, ಅವ್ರವ್ರ ಸಂತೋಷಕ್ಕೆ. ಪಕ್ಕದ ಮನೆಯವರು ಹೊಡಿತಾರೆ, ಇವರು ಹೊಡಿತಾರೆ. ಪಕ್ಕದ ಮನೆಯಲ್ಲಿ ಹೊಡೆದ್ರು ಮತ್ತೆ ಇವರು ಹೊಡಿತಾರೆ. ಬಟ್ ವಿಜಯೋತ್ಸವದಲ್ಲಿ ಏನಾಗುತ್ತೆ ಅಂದ್ರೆ ಮಾಸ್ ಹಚ್ಚುತ್ತಾರೆ, ಇಂಡಿವಿಜುವಲ್ ಹೊಡೆದಾಗ ಆಗುವಂತ ಪರಿಣಾಮ. ಯಾಕಂದ್ರೆ ನಾವು ನೋಡಿದೀವಿ ನಾವೇ ಒಂದು 5-10 ವರ್ಷದ ಮುಂಚೆ ಪಟಾಕಿ ಹಬ್ಬದ ದಿನ ಬಂದ್ರೆ ನೀವು ರಾತ್ರಿ ಹೊತ್ತು ಹೊರಗಡೆ ಹೋದ್ರೆ ನಿಮಗೆ ಫುಲ್ ದಟ್ಟ ಹೊಗೆ ಕಾಣ್ತಿರ್ತಿತ್ತು. ಬಟ್ ಅದಲ್ಲ, ಬಟ್ ಅದ್ರ ಎಫೆಕ್ಟ್ ಗೊತ್ತಾಗಲ್ಲ ತುಂಬಾ ಲಾಂಗ್ ಟರ್ಮ್ ಅಲ್ಲಿ, ತುಂಬಾ ಎಸ್ಪೆಷಲಿ ಮಕ್ಕಳಿಗೆ ಮತ್ತೆ ವಯಸ್ಸಾದವರಿಗೆ ತುಂಬಾ. ಓಕೆ ಓಕೆ ಓಕೆ. ನಾನು ಇನ್ನೊಂದು, ಈಗ ನೀವು ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ತಾವು ಜವಾಬ್ದಾರಿ ವಹಿಸಿರೋದನ್ನ ಕೇಳೋದು ಸರ್, ಈ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಹೇಳಿದ್ರೆ ಏನೆಲ್ಲ ಇದರ ಅಂಡರಲ್ಲಿ ಯಾವೆಲ್ಲ ಜವಾಬ್ದಾರಿಗಳು ಯಾವೆಲ್ಲ ಕೆಲಸಗಳು ಬರ್ತದೆ ಸರ್? ನಮ್ಮ ಮಂಡಳಿಗೆ ಮುಖ್ಯವಾಗಿ ಕಾರ್ಖಾನೆಗಳ ಪರಿವೀಕ್ಷಣೆ ಮತ್ತು ಅದರಿಂದ ಬರುವಂಥ ಕಲುಷಿತ ನೀರನ್ನ ಹೇಗೆ ಡಿಸ್ಚಾರ್ಜ್ ಮಾಡ್ತಾರೆ ಮತ್ತು ಹೇಗೆ ನಿಮ್ಮ ಅಥವಾ ನಿಮಗೆ ಎಮಿಷನ್ಸ್ ಬರ್ತದೆ ಅನ್ನೋದು ಮುಖ್ಯವಾಗಿ ನಮ್ಮ ಪರಿವೀಕ್ಷಣೆ ಬರೋದು. ಕಾರ್ಖಾನೆಗಳು ಬರುತ್ತೆ, ಆಮೇಲೆ ಹಾಸ್ಪಿಟಲ್ಸ್ ಬರುತ್ತೆ, ಕಾರ್ಖಾನೆಯಲ್ಲಿ ಬಿಟ್ಟು ನಿಮಗೆ ಸ್ಟೋನ್ ಕ್ರಷರ್ಸ್ ಅಂತ ಬರುತ್ತೆ, ಆಮೇಲೆ ಲೋಕಲ್ ಬಾಡೀಸ್ ಅವರ ಲೋಕಲ್ ಬಾಡೀಸ್ ಸ್ಥಳೀಯ ಸಂಸ್ಥೆಗಳು, ಅವರ ಜವಾಬ್ದಾರಿ ಅಂದರೆ ನಿಮಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡೋದು. ವಿ ಆರ್ ಓನ್ಲಿ ಎನ್ಫೋರ್ಸಿಂಗ್ ಅಥಾರಿಟಿ. ಓಕೆ, ನಾವು ಹೋಗಿ ಈಗ ಸಾಲಿಡ್ ವೇಸ್ಟ್ ಒಂದು ಮ್ಯಾನೇಜ್ಮೆಂಟ್ ಮಾಡೋದಿಲ್ಲ, ಸಾಲಿಡ್ ವೇಸ್ಟ್ ಈ ರೀತಿ ಮಾಡಿ ಅಂತ ಸ್ಥಳೀಯ ಸಂಸ್ಥೆಗಳಿಗೆ ಹೇಳ್ತೀವಿ. ಯಾಕಂದರೆ ಇಟ್ ಈಸ್ ಕಮ್ಸ್ ಅಂಡರ್ ನಿಮಗೆ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹ್ಯಾಂಡ್ಲಿಂಗ್ ರೂಲ್ಸ್. ಅದೇ ರೀತಿ ನಮ್ಮದು ಮೇನ್ ವಾಟರ್ ಆ್ಯಕ್ಟು, ಏರ್ ಆ್ಯಕ್ಟ್ ಇದೆ ಬಂದು 1984 ವಾಟರ್ ಆ್ಯಕ್ಟು, 1989 ಏರ್ ಆ್ಯಕ್ಟ್ ಎಲ್ಲ ಬಂತು. ಹಾಗೆ 1986 ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಬಂತು. ಆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಕೆಳಗಡೆ ತುಂಬ ನಿಯಮಗಳಿದ್ದಾವೆ, ರೂಲ್ಸ್ಗಳು. ಒಂದು ಬ್ಯಾಟರಿ ರೂಲ್ಸ್ ಇದೆ, ಅಜಾಡಸ್ ವೇಸ್ಟ್ ರೂಲ್ಸ್ ಅಂತಿದೆ, ಬಯೋಮೆಡಿಕಲ್ ರೂಲ್ಸ್ ಇದೆ, ಮುನ್ಸಿಪಲ್ ಸಾಲಿಡ್ ವೇಸ್ಟ್ ರೂಲ್ಸ್ ಇದೆ, ಈ ರೀತಿ ತುಂಬ ಪ್ಲಾಸ್ಟಿಕ್ ರೂಲ್ಸ್ ಇದೆ, ಈ ರೀತಿ ತುಂಬ ನಿಮ್ಮ ನಿಯಮಗಳು ಬಂದು ಅದೆಲ್ಲ ಏನು ನಿಯಮಗಳಿದೆ ಅದನ್ನು ಪಾಲಿಸಲು ನಮ್ಮ ಮಂಡಳಿಯಿಂದ ವಿ ಆರ್ ಎನ್ಫೋರ್ಸಿಂಗ್ ಅಥಾರಿಟಿ. ನಾವು ರೆಗ್ಯುಲರ್ ಆಗಿ ಮಾನಿಟರಿಂಗ್ ಮಾಡ್ತೀವಿ. ಸಪೋಸ್ ಅಲ್ಲಿ ಏನಾದರೂ ನಿಮಗೆ ವಯೋಲೇಷನ್ಸ್ ಕಂಡು ಬಂದರೆ ಅವರಿಗೆ ನೋಟಿಸ್ ಕೊಟ್ಟು ಅದು ಸರಿಪಡಿಸಲು ಹೇಳ್ತೀವಿ. ಹಾಗೂ ಅವ್ರು ಮಾಡಿಲ್ಲ ಅಂದರೆ ಕಾನೂನಲ್ಲಿ ತುಂಬ ಪ್ರಾವಿಷನ್ಸ್ ಇದೆ, ನಮ್ಗೆ ನೆಕ್ಸ್ಟ್ ಆಮೇಲೆ ಅವರಿಗೆ ಲೀಗಲ್ ಆಕ್ಷನ್ಸ್ ತೊಗೊಳ್ಳಿಕ್ಕೆ ಇವೆಲ್ಲ ಪ್ರಾವಿಷನ್ಸ್ ಇದೆ. ಓಕೆ, ಈ ವಾಹನಗಳದೆಲ್ಲ ನಿಮ್ಮ ಮಂಡಳಿ ಬರುತ್ತೆ? ಇಲ್ಲ, ವಾಹನದಲ್ಲೂ ಬರೋದು ಏನಂದರೆ ನಿಮ್ಗೆ ಎಮಿಷನ್ಸ್ ಬರೋದು ಮೇಜರ್ ನಿಮಗೆ ಅಂಡರ್ ಮೋಟರ್ ವೆಹಿಕಲ್ ಆ್ಯಕ್ಟು. ಇದು ಮುಖ್ಯವಾಗಿ ನಿಮ್ಮ ಈ ಸಾರಿಗೆ ಇಲಾಖೆ ನಿಮ್ಮ ಆರ್ ಟಿ ಓ ಅವ್ರ ಡಿಪಾರ್ಟ್ಮೆಂಟ್ ಬರುತ್ತೆ, ಅವ್ರ ಅಂಡರ್ ಬರೋದ್ರಿಂದ ನಾವೇನು ಆ್ಯಕ್ಷನ್ ತೊಗೊಳ್ಳಿಕ್ಕೆ ಬರಲ್ಲ. ಆದರೂ ನಮ್ಮ ಮಂಡಳಿಯಿಂದ ನಾವು ನಮ್ಮ ಕಡೆಯಿಂದ ಪರಿಸರ ವಾಹಿನಿಯಿಂದ ವ್ಯಾನ್ ಇಟ್ಕೊಂಡು ಅದರಲ್ಲಿ ನಾವು ಹೆವಿ ಪ್ರತಿ ತಿಂಗಳು ರ್ಯಾಂಡಮ್ ಆಗಿ ನಾವು ಈ ವೆಹಿಕಲ್ನ ಮಾನಿಟರಿಂಗ್ ಮಾಡ್ತೀವಿ. ಎಕ್ಸೀಡ್ ಆದರೆ ಆ ಎಕ್ಸೀಡ್ ಆಗಿದ ರಿಪೋರ್ಟನ್ನು ಆರ್ ಟಿ ಓ ಕೊಟ್ಟು ಆ ಕನ್ಸರ್ನ್ ವೆಹಿಕಲ್ ಬಗ್ಗೆ ಆ್ಯಕ್ಷನ್ ತೊಗೊಳ್ಳಿಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಯಾಕೆ ನಮಗೆ ಆ ಪವರ್ಸ್ ಇರಲ್ಲ. ಓಕೆ, ನಿಮ್ಮ ಈಗ ಜನರು ಏನಾದರೂ ಅವರು ಏನಾದರೂ ಏನು ಕುಂದುಕೊರತೆಗಳು ಅಥವಾ ಏನಾದರೂ ಕಂಪ್ಲೇಂಟ್ಸ್ ಎಲ್ಲ ಇದ್ದರೆ ನಿಮ್ಮ ನಿಯಂತ್ರಣ ಮಂಡಳಿಗೆ ದೂರು ಕೊಡುವಂಥ ಅವಕಾಶಗಳೇನಾದ್ರೆ? ನಮ್ಮ ವ್ಯಾಪ್ತಿಯ ಒಳಗೆ ಬರುವಂಥ ಯಾವುದೇ ದೂರನ್ನು ಖಂಡಿತ ನಾವು ಸ್ವೀಕರಿಸ್ತೀವಿ. ಅದ್ರ ಬಗ್ಗೆ ನಾವು ಗಮನ ಹರಿಸಿ ಅದ್ರ ಬಗ್ಗೆ ಪರಿವೀಕ್ಷಣೆ ಮಾಡಿ ಅದಕ್ಕೆ ಕ್ರಮ ಕೈಗೊಳ್ಳಲು ವಹಿಸ್ತೀವಿ ಮತ್ತು ಆ್ಯಕ್ಷನ್ ತೊಗೊಳ್ತೀವಿ. ಈ ಕೈಗಾರಿಕೆಗಳ ಇರ್ಬೋದು, ಬೇರೆ ಏನಿರ್ಬೋದು, ಯಾಕಂದರೆ ಕೆಲವೊಂದು ಏನಾಗ್ತದೆ ಅಂದರೆ ನನಗೆ ಸುಮಾರು ನಮ್ಮ ಕಂಪ್ಲೇಂಟ್ ನಮ್ಮ ಪರಿವಿಗೆ ಬರೋದೇ ಬರಲ್ಲ. ಯಾಕೆಂದರೆ ಈ ಅಲ್ಲಿ ಎಲ್ಲೋ ನಿಮಗೆ ಮ್ಯಾನುವಲ್ ಓವರ್ಫ್ಲೋ ಆಗಿದೆ ಅಂತ ಸುಮಾರು ಜನ ಬಂದಿರ್ತಾರೆ, ಗೊತ್ತಿಲ್ಲ ಅವರಿಗೆ ಪರ್ಮಿಷನ್ ಅಂತ ಅಷ್ಟೇ ಗೊತ್ತಿರ್ತದೆ. ನಾವು ಅದು ಸ್ಥಳೀಯ ಸಂಸ್ಥೆಗಳು ಅಥವಾ ಕಾರ್ಪೊರೇಷನ್ಸು ಇವ್ರು ಬಂದಾಗಿದ್ದ ನಾವು ಅವರಿಗೆ ಆ ರೀತಿ ಅವ್ರಿಗೆ ಕೊಡಿಯಂತೀವಿ. ಇನ್ನೊಬ್ರು ಬರ್ತಾರೆ ಎಲ್ಲೋ ಮನೆಯಲ್ಲಿ ನಿಮಗೆ ಒಲೆ ಹಾಕಿ ಚಿಮಣಿಯಿಂದ ನಮಗೆ ಬರ್ತದೆ ಅಂತ ಬರ್ತಾ ಅಂತ ತುಂಬ ಬರ್ತದೆ, ಗೊತ್ತಿಲ್ಲ. ಅಂಥದ್ದೆಲ್ಲ ನಮಗೆ ಬರಲ್ಲ ಅಂದಾಗ ಅದೇನಾದ್ರೆ ಪಬ್ಲಿಕ್ ನ್ಯೂಸೆನ್ಸು, ಅವರು ಹೇಳಬೇಕು ಅಥವಾ ಸ್ಥಳೀಯ ಸಂಸ್ಥೆಗಳು ತೊಗೋಬೇಕು ಅಥವಾ ಪೊಲೀಸಿಗೆ ಪರ್ಮಿಷನ್ ಕಂಪ್ಲೇಂಟ್ ಮಾಡಬಹುದು. ನಮ್ಮ ಅದು ಬಿಟ್ಟು ಬಾಕಿ ಕೈಗಾರಿಕೆಯಿಂದ ಬರೋದಾಗಲಿ, ಬೇರೆ ಹಾಸ್ಪಿಟಲಿಂದ ಆಗಲಿ, ಬೇರೆ ಯಾವುದೇ ನಮ್ಮ ವ್ಯಾಪ್ತಿಯೊಳಗೆ ನಮ್ಮ ಪರಿವಿ ಒಳಗೆ ಬರುವಂಥ ಯಾವುದೇ ಕೈಗಾರಿಕೆ ಅಥವಾ ಯಾವುದೇ ಆಕ್ಟಿವಿಟಿಯಿಂದ ಬಂದರೆ ನಾವು ನಮ್ಮ ಕಡೆಯಿಂದ ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಬೇಕು. ಈಗ ಯಾರಿಗಾದರೂ ಒಂದು ಫ್ಯಾಕ್ಟ್ರಿಯನ್ನು ಕಾರ್ಖಾನೆಯನ್ನು ಮಾಡಬೇಕು ಅಂತ ಇದ್ದರೆ ನಿಮ್ಮಿಂದ ಕೂಡ ಅದಕ್ಕೆ ಅಪ್ರೂವಲ್ ಆಗಬೇಕು? ಖಂಡಿತ ತಗೋಬೇಕು. ಓಕೆ, ಚಾಲನೆ ಮಾಡೋಕ್ಕಿಂತ ಮುಂಚೆ ಕನ್ಸರ್ನ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಚಾಲನೆ ಮಾಡಲಿಕ್ಕಿಂತ ಮುಂಚೆ ಸ್ಥಾಪನಾ ಅನುಮತಿ ಪತ್ರ ತಗೋಬೇಕು. ಅದಾದ್ಮೇಲೆ ನೆಕ್ಸ್ಟ್ ಚಾಲನಾ ಅನುಮತಿ ಪತ್ರವನ್ನು ತಗೋಬೇಕು. ಆಮೇಲೆ ಮಂಡಳಿಯಿಂದ ಕೆಲವೊಂದು ನಿಬಂಧನೆಗಳು ಅದಕ್ಕೆಲ್ಲ ಇರ್ತದೆ, ಅದ್ರ ಪ್ರಕಾರ ಅವರು ಆ ಪಾಲನೆ ಮಾಡಲೇಬೇಕಾಗುತ್ತೆ ಅಂತ. ಈ ಮೇನ್ ಇದ್ರ ಈಗ ಮಂಗಳೂರಲ್ಲಿ ಎಲ್ಲಿರೋದು ಸರ್ ಇದ್ರ ಆಫೀಸ್? ಮಂಗಳೂರಲ್ಲಿ ನಿಮಗೆ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದೆ, ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮ್ಮ ಆಫೀಸ್. ಓಕೆ ಓಕೆ. ಸೊ ಹಬ್ಬಗಳನ್ನು ಆಚರಿಸ್ತಾ ಇರುವಂಥವರಿಗೆ ಸರ್, ಇನ್ನೂ ಆಗ್ತಾನೆ ಹೇಳಿದ್ದು ಬೇರೆ ಬೇರೆ ಹಬ್ಬಗಳು ಬರ್ತಾ ಇದೆ, ಒಂದೆರಡು ದಿವಸದಲ್ಲಿ ಗಣೇಶನ ಹಬ್ಬ ಕೂಡ ಇದೆ. ಸೊ ನೀವು ಕೊಡುವಂಥ ಸಂದೇಶ ಏನು ಅಂತ ಸರ್? ಸೊ ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಸೊ ಬಣ್ಣರಹಿತ ಗಣೇಶ ಯಾಕೆ ಆಚರಿಸ್ಬೇಕು ಅಂತ. ಅದರಲ್ಲೂ ಈಗ ಲಾಸ್ಟ್ 2020 ಮತ್ತು 2021 ನಲ್ಲಿ ನಾವು
ಪರಿಸರ ಸ್ನೇಹಿ ಹಳದಿ ಗಣೇಶನನ್ನೇ ಮಾಡಿ ಅಂತ ನಿಮಗೆಲ್ಲ ಎಲ್ಲ ಸಾರ್ವಜನಿಕರಿಗೆ ನಾವು ಮನವಿ ಮಾಡ್ಕೊಳ್ತಿದ್ದೀವಿ. ಉದ್ದೇಶ ಇಷ್ಟೇ, ಹಳದಿ ಗಣೇಶ ಮಾಡೋದ್ರಿಂದ ಪರಿಸರ ಸ್ನೇಹಿ, ಆಮೇಲೆ ಜಲಮಾಲಿನ್ಯ ಕಡಿಮೆ ಆಗ್ತದೆ, ತಯಾರಿಸೋದು ಸುಲಭ, ಅರಿಶಿನ ಆ್ಯಂಟಿ ಬ್ಯಾಕ್ಟೀರಿಯಲ್ ಇರ್ತದೆ. ಸೊ ಮನೆಯಲ್ಲೇ ತಯಾರಿಸಿ ಪರಿಸರ ಸ್ನೇಹಿಯಾಗಿ ಆಚರಿಸಿ. ನೀವು ಮನೆಯಲ್ಲಿ ತಯಾರಿಸಿ ನೀವು ಪೂಜಿಸಬೇಕಾದ್ರೆ ನೀವು ಈ ಪ್ಲಾಸ್ಟಿಕ್ಕು ಅಥವಾ ಜಾಸ್ತಿ ನಿಮ್ಮ ಹೂವುಗಳನ್ನು ಬಳಸದೆ ಪೇಪರು ಅಥವಾ ಬಟ್ಟೆಯನ್ನು ಬಳಸಿ ಪರಿಸರ ಸ್ನೇಹಿಯಾಗಿ ಗಣೇಶನ ಆಚರಿಸಿ, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ. ಒಂದು ವೇಳೆ ನೀವು ಹೂವಿನಿಂದ ಪೂಜಿಸಿ ಆಗಿದ್ದರೆ, ಸೊ ನೀವು ಆ ಹೂವಿನೆಲ್ಲ ಸಪ್ರೇಟಾಗಿ ತೆಗೆದು ಅದನ್ನು ಅದು ಕಾಂಪೋಸ್ಟಬಲ್ ಡಿಕಾಂಪೋಸ್ ಆಗುತ್ತೆ, ಅದನ್ನು ಕಾಂಪೋಸ್ಟ್ ಮಾಡಿ ನೈಸರ್ಗಿಕವಾಗಿ ಅದನ್ನು ಬಳಸಿ ಮತ್ತು ಪರಿಸರ ಸ್ನೇಹಿಯಾಗಿ ಆಚರಿಸಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ತಾವೆಲ್ಲರೂ ಸಾರ್ವಜನಿಕರು ಅರಿಶಿನ ಗಣೇಶನವನ್ನು ಮಾಡಿ ಪೂಜಿಸಿ ಅದನ್ನು ನಮ್ಮ ಮಂಡಳಿಯ ವೆಬ್ಸೈಟ್ಗೆ ತಾವು ಅಪ್ಲೋಡ್ ಮಾಡಿ ನಮ್ಮ ಈ ಒಂದು ಜಾಗೃತಿ ಕಾರ್ಯಕ್ರಮಕ್ಕೆ ಒಂದು ಸಹಕರಿಸಬೇಕಾಗಿ ಹೇಳ್ತೀನಿ. ಅರಿಶಿನ ಗಣಪತಿ ಅಥವಾ ನಿಮ್ಮಲ್ಲಿ ಬೇರೆ ರೀತಿಯ ಟ್ಯಾಲೆಂಟ್ ಇದ್ದರೆ, ಪ್ರತಿಭೆಗಳಿದ್ದರೆ, ನಾನೊಂದು ಏನು ಅಕ್ಕಿ ಹಿಟ್ಟಿನಲ್ಲಿ ಮಾಡ್ತೇನೆ, ಗೋಧಿ ಹಿಟ್ಟಿನಲ್ಲಿ ಮಾಡ್ತೇನೆ, ತರಕಾರಿಯಲ್ಲಿ ಮಾಡ್ತೇನೆ, ಹೂವಿನಲ್ಲಿ ಮಾಡ್ತೇನೆ, ಇಂಥ ತುಂಬ ಏನು ಪ್ರತಿಭೆಗಳು ಮಂಗಳೂರಿನಲ್ಲಿ ಏನು ಕಡಿಮೆ ಇಲ್ಲ, ಆ ರೀತಿಯಲ್ಲಿ ಕೂಡ ಮಾಡ್ಬೋದು ಅಂತ ಅಲ್ವಾ ಸರ್? ಖಂಡಿತ ಮಾಡಿ, ಖಂಡಿತ. ಅಲ್ಲ, ಈಗ ಅರಿಶಿನ ಗಣೇಶ ಅದಲ್ಲೇ ಮಾಡೋದು, ನೀವು ಹೇಳಿದ್ರೆ ಅಕ್ಕಿ ಇಟ್ಟು, ಗೋಧಿ ಇಟ್ಟು, ತರಕಾರಿ, ಇಟ್ಸ್ ಫೈನ್. ನೀವು ಹೇಳಿದ್ರು ತುಂಬ ಪರಿಸರ ಸ್ನೇಹಿಯಾಗಿ ಇರುತ್ತೆ, ಯಾಕಂದ್ರೆ ಬಣ್ಣ ರಹಿತವಾಗಿರ್ತದೆ. ಅರಿಶಿನ ಹಚ್ಚಿದ್ರೆ ಅಂದ್ರೆ ನಿಮ್ಗೆ ಕಲರ್ ಬರ್ತದೆ, ಕಲರ್ ಬರ್ತದೆ. ಕರೆಕ್ಟ್, ಖಂಡಿತವಾಗ್ಲೂ ಮಾಡ್ಲಿ. ದಯವಿಟ್ಟು ಮಂಗಳೂರಲ್ಲಿ ಅಂತವ್ರು ಯಾರೇ ಒಂದು ಆತರ ಸ್ಪೆಷಲ್ ಆಗಿ ಮಾಡಿದ್ರೆ ದಯವಿಟ್ಟು ಅಂತ ಫೋಟೋಸ್ ಅಪ್ಲೋಡ್ ಮಾಡಿ ನಮಗೆ ಕಳಿಸಿ, ನಾವು ನಮ್ಮ ಮಂಡಳಿಗೆ ಅದನ್ನ ಕಳಿಸಿ ತಮಗೆ ಅದನ್ನ ಎನ್ಕರೇಜ್ ಮಾಡ್ಲಿಕ್ಕೆ ಐಡೆಂಟಿಫೈ ಮಾಡ್ತೀವಿ ಅಂತ ಹೇಳಿ. ಒಟ್ಟಿನಲ್ಲಿ 2 ವರ್ಷದಿಂದ ಸಂಭ್ರಮದಿಂದ ಆಚರಿಸುವಂತ ಹಬ್ಬಗಳಿಂದ ಸ್ವಲ್ಪ ಕಡಿವಾಣ ಬಿದ್ದಿದೆ. ಇಲ್ಲಂದ್ರೆ ಮಂಗಳೂರಿನ ಮಟ್ಟಿಗೆ ಅಂತೂ ಬಹಳ ದೊಡ್ಡ ಗಣಪತಿಗಳು ಇರುವಂಥದ್ದು, ಅದು ಹೆಚ್ಚು ಅಂತ ಹೇಳಿದೆ 7-8 ದಿವಸಗಳ ಗಣಪತಿ ಕೂಡ ಮಂಗಳೂರಲ್ಲಿ ಪ್ರತಿಷ್ಠಾಪನೆ, ಸಾರ್ವಜನಿಕ ಗಣಪತಿ ಇರುವಂಥದ್ದು ಎಲ್ಲವೂ ಕೂಡ ಈ ಸಲ ತುಂಬ ಕಡಿಮೆ ಆಗಿದೆ. 3 ದಿವಸಕ್ಕೆ ಇಷ್ಟಿಷ್ಟ ಆಗಿದೆ. ಕೋವಿಡ್ ನಿಯಮವನ್ನು ಪಾಲಿಸಿಕೊಂಡು ಅಲ್ವಾ ಸರ್? ಹೌದು. ಮಾಸ್ಕ್ ಹಾಕಿ ಸಾಮಾಜಿಕವನ್ನು ಪಾಲಿಸಿಕೊಂಡೇ ಆಚರಿಸೋಣ ಅನ್ನೋದು ಖಂಡಿತವಾಗ್ಲೂ, ಯಾಕೆಂದರೆ ಪರಿಸ್ಥಿತಿ ಈಗಿರೋದ್ರಿಂದ ಎಲ್ಲ ಸಾರ್ವಜನಿಕರು ಸಹಕರಿಸಲೇಬೇಕು, ನಾವು ಸಹಕರಿಸಲೇಬೇಕು. ಇದಕ್ಕೆ ಅದನ್ನು ಬಿಟ್ಟು ನಮಗೆ ಬೇರೆ ದಾರಿನೇ ಇಲ್ಲ. ಯಾಕೆಂದರೆ ಸರ್ಕಾರನು ಗಣೇಶನ ಹಬ್ಬ ಮಾಡಲೇಬೇಡಿ ಅಂತ ಬ್ಯಾನ್ ಮಾಡಿಲ್ಲ, ಮಾಡಿ ಒಂದು ನಿಯಮ ಪಾಲಿಸಿ ಮಾಡಿ ಅಂತ ಹೇಳಿದಾಗ ನಾವು ಫಾಲೋ ಮಾಡಿ ನಾವು ಅದನ್ನು ಪರಿಸರ ಸ್ನೇಹಿಯಾಗಿ ಆಚರಿಸಿ, ಪ್ಲಸ್ ಈ ಏನು ನಿಯಮವನ್ನು ಪಾಲಿಸಿದ್ರಲ್ಲಿ ಖಂಡಿತವಾಗ್ಲೂ ಹಬ್ಬವನ್ನು ಆಚರಿಸ್ಬೋದು ಅನ್ನೋ ನಂಬಿಕೆ ಇದೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಈ ಕೋವಿಡ್ ಎಲ್ಲ ಹೋದ್ಮೇಲೆ ಮತ್ತೆ ನೀವು ತುಂಬ ಸಂಭ್ರಮ ಆಚರಣೆ ಖಂಡಿತವಾಗ್ಲೂ ಆಚರಿಸಲು ಸರ್ಕಾರ ಅವಕಾಶ ಕೊಡುತ್ತೆ. ಅದಕ್ಕಿನ್ನೂ ಕಾಲ ಮಿಂಚಿಲ್ಲ, ಮುಂದಿನ ದಿನಗಳಲ್ಲಿ ನಮಗೆ ಅವಕಾಶ ಇರುತ್ತೆ ಅಂದ್ಕೊಂಡಿದ್ದೀನಿ. ಆದ್ದರಿಂದ ಈಗ ಈ ವರ್ಷ ಪರಿಸರ ಸ್ನೇಹಿಯಾಗಿ ವಿದ್ಯುತ್ ಚಿಕ್ಕ ಪುಟ್ಟ ಗಣೇಶನನ್ನು ಮಾಡಿ ಕೋವಿಡ್ ನಿಯಮವನ್ನು ಪಾಲಿಸಿ ಆಚರಿಸಲಿಕ್ಕೆ ನಾನು ನಮ್ಮ ಮಂಡಳಿ ಪರವಾಗಿ ಕೋರ್ತೇನೆ. ಎಸ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದವರು ಕೀರ್ತಿ ಕುಮಾರ್ ಅವರು, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರಿಸರ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿರುವವರು. ನಿಮ್ಮ ಅಮೂಲ್ಯವಾದಂಥ ಸಮಯಕ್ಕೆ ಸರ್ ರೇಡಿಯೋ ಸಾರಂಗ್ ವತಿಯಿಂದ ವಂದನೆಗಳನ್ನು ಸಲ್ಲಿಸಿದ್ದೇನೆ ಸರ್. ಥ್ಯಾಂಕ್ ಯು ಸೋ ಮಚ್. ಇದು ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಕಾರ್ಯಕ್ರಮ ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಎಲ್ರಿಗೂ ನಮಸ್ಕಾರ. ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಬರಿದಾಗುತ್ತಿದೆ ಬಂಜರಾಗುತ್ತಿದೆ ಭೂತಾಯಿಯ ಒಡಲಿನ ಸಂಪತ್ತು, ವಿಷವಾಗುತ್ತಿದೆ ಶಾಪವಾಗುತ್ತಿದೆ ನಮ್ಮೆಲ್ಲರ ಬದುಕಿನ ಪ್ರತಿ ತುತ್ತು.
ಕನ್ನಡಿಯೋ ಇದು ಮುನ್ನುಡಿಯೋ ಜೀವ ಸಂಕುಲವ ವಿನಾಶದಂಚಿಗೊಯ್ಯೋ ಅಂತಿಮ ಸೂಚನೆಯೋ ಮಂಥನವೋ ಇಲ್ಲ ಜಾಗೃತಿಯೋ ಆದ ತಪ್ಪುಗಳ ನಾವಾಗಿ ತಿದ್ದಿಕೊಳ್ಳು ಕೊನೆಯ ಎಚ್ಚರಿಕೆಯೋ ದಿನೇ ದಿನೇ ಹೆಚ್ಚುತ್ತಿದೆ ಪರಿಸರದಲ್ಲಿ ಕಾರ್ಬನ್ ಡೈಆಕ್ಸೈಡು ಕಾರ್ಬನ್ ಡೈಆಕ್ಸೈಡು ಪದೇ ಪದೇ ಸರ್ವನಾಶ ಆಕ್ಸಿಜನ್ನ ಒದಗಿಸೋ ಹಸಿರಿನ ಎಲೆ ಕಾಡು ಹಸಿರಿನ ಎಲೆ ಕಾಡು ಏರುತ್ತಿದೆ ಮೇಲೇರುತ್ತಿದೆ ಭೂಮಿಯ ಮೇಲಿನ ಉಷ್ಣಾಂಶ ಕರಗುತ್ತಿದೆ ನೀರಾಗುತ್ತಿದೆ ಹಿಮದ ರಾಶಿಯ ತೇವಾಂಶ ಕಲುಷಿತ ನೀರು ಕಲುಷಿತ ಗಾಳಿ ಕಲುಷಿತ ಮಣ್ಣು ಕಲುಷಿತ ಬೆಳಕು ಪ್ರಗತಿಯ ಹೆಸರಲ್ಲಿ ಪ್ರಕೃತಿಯ ರಹಸ್ಯವ ಭೇದಿಸಲೊರಟ ಫಲ ಇದು ಪ್ರಗತಿಯ ನೆಪದಲ್ಲಿ ಪ್ರಕೃತಿಯ ರಹಸ್ಯವ ಎಲ್ಲೊರಟ ಜನದ ಪಾಪ ಇದು ಬರಿದಾಗುತ್ತಿದೆ ಬಂಜರಾಗುತ್ತಿದೆ ಭೂಂತಾಯಿಯ ಒಡಲಿನ ಸಂಪತ್ತು ವಿಷವಾಗುತ್ತಿದೆ ಶಾಪವಾಗುತ್ತಿದೆ ನಮ್ಮೆಲ್ಲರ ಬದುಕಿನ ಪ್ರತಿ ತುತ್ತು ದಿನೇ ದಿನೇ ರಂಧ್ರವಾಗಿ ಕಾಡುತ್ತಿದೆ ನಮ್ಮ ಓಝೋನ್ ಪದರ ಓಝೋನ್ ಪದರ ಆಗಿಂದಾಗೆ ಒಮ್ಮಿಂದೊಮ್ಮೆ ಭಯಪಡಿಸುತ್ತಿದೆ ಪ್ರಳಯದ ಸುಳಿವು ಪ್ರಳಯದ ಸುಳಿವು ಮೀರುತ್ತಿದೆ ಮಿತಿ ಮೀರುತ್ತಿದೆ ಎಲ್ಲೆಡೆ ಪರಿಸರ ಮಾಲಿನ್ಯ ಕಾಡುತ್ತಿದೆ ಕಂಗೆಡಿಸುತ್ತಿದೆ ಪರಿಸರ ರಕ್ಷಣೆ ವೈಫಲ್ಯ ಕಲುಷಿತ ಮನಸ್ಸು ಕಲುಷಿತ ಕನಸು ಕಲುಷಿತ ನೆನಪು ಕಲುಷಿತ ಬದುಕು ಇರುವುದನ್ನೆಲ್ಲ ಬಿಟ್ಟು ಇರದುದ ಹುಡುಕ ಹೊರಟ ಮನುಕುಲವಿಯುವುದು ಅಯೋಮಯ ಇರುವುದನ್ನೆಲ್ಲ ಬಿಟ್ಟು ಇರದುದ ಪಡೆಯ ಹೊರಟ ಬದುಕಿನ ಪಯಣ ಭಯ ಭಯ ಬರಿದಾಗುತ್ತಿದೆ ಬಂಜರಾಗುತ್ತಿದೆ ಭೂತಾಯಿಯ ಒಡಲಿನ ಸಂಪತ್ತು ವಿಷವಾಗುತ್ತಿದೆ ಶಾಪವಾಗುತ್ತಿದೆ ನಮ್ಮೆಲ್ಲರ ಬದುಕಿನ ಪ್ರತಿ ತುತ್ತು ಕನ್ನಡಿಯೋ ಇದು ಮುನ್ನುಡಿಯೋ ಜೀವ ಸಂಕುಲವ ವಿನಾಶದಂಚಿಗೊಯ್ಯೋ ಅಂತಿಮ ಸೂಚನೆಯೋ ಮಂಥನವೋ ಇಲ್ಲ ಜಾಗೃತಿಯೋ ಆದ ತಪ್ಪುಗಳ ನಾವಾಗೆ ತಿದ್ದಿಕೊಳ್ಳು ಕೊನೆಯ ಎಚ್ಚರಿಕೆಯೋ ನಿಶಾ ಓ ನಿಶಾ ಏನಮ್ಮ ಈ ಚೀಟಿ ತಗೋ ಅಂಗಡಿಗೆ ಹೋಗಿ ಈ ಚೀಟಿಯಲ್ಲಿರುವ ವಸ್ತುಗಳನ್ನು ತಗೊಂಡ್ ಬಾ ಆಯ್ತಮ್ಮ ಈಗ್ಲೇ ತಗೊಂಡ್ ಬರ್ತೇನೆ ಈಗ ಈ ಬಟ್ಟೆ ಚೀಲ ಹಿಡ್ಕೊಂಡೋಗು ಬಟ್ಟೆ ಚೀಲನ ಅಂಗಡಿಲಿ ಪ್ಲಾಸ್ಟಿಕ್ ಚೀಲ ಕೊಡ್ತಾರೆ ಯಾಕೆ ಸುಮ್ಮನೆ ಬಟ್ಟೆ ಚೀಲ ನೋಡು
ನಾವು ಆದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಿ ಬಟ್ಟೆ ಚೀಲವನ್ನ ಹೆಚ್ಚು ಉಪಯೋಗಿಸಬೇಕು. ಇದರಿಂದ ಪರಿಸರ ಮಾಲಿನ್ಯವನ್ನ ತಡೆಯಬಹುದು ಅಲ್ವಾ? ಹೌದಾ, ಸರಿ ಅಮ್ಮ, ನಾನು ಬಟ್ಟೆ ಚೀಲನೇ ಕೊಂಡೋಗ್ತೇನೆ. ಆದಷ್ಟು ಪ್ಲಾಸ್ಟಿಕ್ ಚೀಲದ ಬಳಕೆಯನ್ನು ಕಡಿಮೆ ಮಾಡೋಣ, ಬಟ್ಟೆ ಚೀಲವನ್ನು ಬಳಸೋಣ. ಜನಹಿತಕ್ಕಾಗಿ ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ.